ವಿಟಿಲಿಂತ್ರ ಹೊಸ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, ಎಲ್ಲರೂ ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಅಪ್ ಟು ಏಯ್ಟ್ ಮಟ್ಟ ಎಲ್ಲ ಸೆಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ನೋಡ್ರಿ, ಫಸ್ಟ್ ಸೆಮ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಹತ್ತೊಂಬತ್ತು ಅಥವಾ 18ಗೆ ಎಕ್ಸಾಮ್ ಇದೆ ಎಂದು. ಸೊ ಅದಕ್ಕೆ ಪ್ರಿಪೇರ್ ಮಾಡ್ಕೊರಿ, ಯಾಕೆಂದ್ರೆ ನೋಡ್ರಿ ಇವಾಗ ಭಾಳ ಜನ ಪೋಸ್ಟ್ ಆನ್ ಆಗ್ತದೆ ಅಂತ ಭಾಳ ಜನ ಕ್ವಶನ್ ಮಾಡ್ಕೊಂಡಿದ್ದೀರಾ. ಸೊ ಅದ್ರ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೋಬೇಡ್ರಿ. ಸೊ ಜಸ್ಟ್ ನಿಮ್ದು ಏನು ಈಗ ಎಕ್ಸಾಂಪಲ್ ಇವಾಗ 85+ ಅಬೋ ಒಂದು ಮಾರ್ಕ್ಸನ್ನು ತೊಗೊಳಿಕ್ಕೆ ಟ್ರೈ ಮಾಡಿರಿ. ಐ ನೋ ಸೆಮ್ ವೈಸ್ ಇರುತ್ತೆ, ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇರುತ್ತೆ, ಬಟ್ ಎಷ್ಟಾಗುತ್ತೆ ಹಾರ್ಡ್ ವರ್ಕ್ ಹಾಕ್ರಿ ನೀವು. ಈಗ ಜಸ್ಟ್ ಸೆಕೆಂಡ್ ಇಯರ್ ಮುಗಿಸ್ ಬಂದಿರ್ತೀರಿ. ಸೊ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡಿರಿ, ಚಲೋ ತಂಗೊಂದು ಔಟ್ಕಮ್ ತಂದಿಂದ ನಿಮ್ಗೆ ಒಂದು ಬೆಸ್ಟ್ ಆಗುತ್ತೆ ಮುಂದೆ ಒಂದು ಜಿ ಪಿ ಜಿ ಓ ಪಿ ಜಿಗೆ. ಸೊ ಮತ್ತೆ ಕೆಲವೊಬ್ಬರು ಕೇಳ್ತಾರೆ ಸೆಕೆಂಡ್ ಸೆಮ್ ಅದು ನಿಮಗೆಲ್ಲ ಗೊತ್ತು, ಥರ್ಡ್ ಸೆಮ್ ಮತ್ತು ಫಿಫ್ತ್ ಸೆಮ್ ಆಗಿರ್ಬೋದು ಸೆವೆಂತ್ ಸೆಮ್ ಆಗಿರ್ಬೋದು ಎಕ್ಸಾಮ್. ಸೊ ನೋಡಿ ಆಲ್ಮೋಸ್ಟ್ ಆಲ್ ಇವಾಗ ನಮ್ಮ ಒಂದು ಇವಾಗ ಸೆವೆಂತ್ ಸೆಮ್ ಎಕ್ಸಾಮ್ ಆಗಿದೆ, ಫಿಫ್ತ್ ಸೆಮ್ ಎಕ್ಸಾಮ್ ಕೂಡ ಆಗಿದೆ. ಸೊ ಹಂಗಾಗಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಒಂದು ರಿಸಲ್ಟ್ಸ್ ಯಾವಾಗ ಬರ್ತಾರೆ ಅಂದರೆ ಆಲ್ಮೋಸ್ಟ್ ಆಲ್ ನೀವು ಅನ್ಕೋಬೋದು ಒಟ್ ಈಗ ಮುಂದಿನ ತಿಂಗಳ, ಓಕೆ ಇವಾಗ ಈಗ ಏಪ್ರಿಲ್ಲ, ಮುಂದಿನ ತಿಂಗಳು ಅಂದರೆ ದ ಮೇ ನಿಮ್ಗೆಲ್ಲ ಗೊತ್ತು, ಮೇ ಆಲ್ಮೋಸ್ಟ್ ಒಂದು 16, 17, 19, 20 ಇಪ್ಪತ್ತರೊಳಗೆ ನಿಮ್ದೊಳಗೆ ಬರ್ತದೆ, ಡೋಂಟ್ ವರಿ. ಓಕೆ, ಸೊ ಯಾಕಂದರೆ ಅವರು ಇವಾಗ ಜೂನ್ ಒಳಗೆ ಮುಗಿಸಬೇಕು ನೀವು ಏನು ಎಕ್ಸಾಮ್ ಬರ್ತೀರಿ. ಇವಾಗ ನೆಕ್ಸ್ಟ್ ಈಗ ಬರೋದು ಫಸ್ಟ್ ಸೆಮ್ದ ಸ್ವಲ್ಪ ಲೇಟ್ ಆಗ್ತದೆ ಎಕ್ಸಾಮ್ಸ್. ಆಲ್ಮೋಸ್ಟ್ ಜೂನ್ 10ಕ್ಕೆ ನಿಮ್ದು ರಿಸಲ್ಟ್ ಬರುತ್ತೆ. ಯಾವ್ದು ಫಸ್ಟ್ ಸೆಮ್ ಎಕ್ಸಾಮಿನೇಷನ್ ನೋಡಿದೆ ಜೂನ್ 10ರೊಳಗೆ ಬರ್ತದೆ, ಅಷ್ಟೇ ಸಿಂಪಲ್ ಇರುತ್ತೆ. ಓಕೆ, ಸೊ ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ. ನಿಮ್ಗೆ ಅಷ್ಟೇ ಒಂದು ನಿಮ್ಮ ಲೈಫಿಗೆ ಒಂದು ಬೆಟರ್ಮೆಂಟ್ ಆಗ್ತದೆ, ಒಂದು ಚಲೋ ಕರಿಯರನ್ನು ಚೂಸ್ ಮಾಡ್ಕೊಂಡಿದ್ದೀರಿ. ಎಲ್ಲರೂ ವಿಟಿಯು ಅಂದರೆ ವಿಶ್ವೇಶ್ವರ ಟೆಕ್ನಾಲಜಿ, ನೀವು ಹೊಸ ಒಂದು ಇಂಜಿನಿಯರ್ಸ್ ಗತೆ, ಹೊಸ ಏನಾದರೂ ನಮ್ಮ ದೇಶಕ್ಕೆ ಏನಾದರೂ ಒಂದು ಸ್ಥಾಪನೆ ಮಾಡೋರು. ಸೊ ಅದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಇನ್ವಾಲ್ವ್ಮೆಂಟ್ ಆಗಿರಿ, ಯಾಕೆಂದರೆ ಒಂದ್ಸತಿ ನೀವು ಅಂದರೆ ಒಂದು ಲೈಫ್ ಕರಿಯರ್ ತೊಗೊಂಡ್ರಿ ಅಂದರೆ ನೀವು ಅದನ್ನು ಫುಲ್ ಎನ್ರೋಲ್ ಮಾಡಬೇಕು. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇರೋದು ಒಂದು ಸಜೆಷನ್ ಕೊಡ್ತಾ ಇದ್ದೇನೆ. ಪ್ಲೀಸ್ ಪ್ರತಿಯೊಬ್ಬರು ಈ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಫಸ್ಟ್ ಸೆಮ್ ಆಗಿರ್ಬೋದು ಫೋಕಸ್ ಮಾಡಿ, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಇದ್ದಿರೋರು ನೆಕ್ಸ್ಟ್ ಸೆಮ್ ಎಕ್ಸಾಮಿನೇಷನ್ನ ಪ್ರಿಪೇರ್ ಮಾಡ್ಕೋರಿ. ಓಕೆ, ಒಂದ್ಸಲ ಪ್ರಿಪೇರ್ ಆದಂದ್ರೆ ನೀವು ಬೇರೆ ಆದರೂ ಬೇರೆ ವರ್ಕ್ಸನ್ನು ನೀವು ಅಲ್ಲೇ ಹಾಕ್ಕೋಬೋದು. ಓಕೆ, ಸೊ ಇದೇ ರೀತಿ ಭಾಳಷ್ಟು ಅಪ್ಡೇಟ್ಸನ್ನು ಕೊಡ್ತಾನೆ ಇರ್ತೀನಿ ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಾರೆ, ನಿಮ್ಮ ಬಿಟ್ಟಿದ್ದು, ನಾನಂತರ ಕೇಳೋದೇ ಇಲ್ಲ, ಹೌದಾ? ಸೊ ನಾನು ಅಷ್ಟೇ ನಿಮಗೆ ಅಪ್ಡೇಟ್ಸ್ ಕೊಡಲಿಕ್ಕೆ ಬಂದೆ. ಸೊ ಎನಿವೇ, ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಮತ್ತು ಏನೇನು ಡೌಟ್ಸ್ ಇರ್ಬೋದು ಕಮೆಂಟ್ಸ್ ತಿಳಿಸಿ. ಮತ್ತೆ ಸಿಗುವಂಥ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್.